ನಮಸ್ಕಾರ, ಶುಭೋದಯ. ಒನ್ ಇಂಡಿಯಾ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಶಾಂತ್. ವೀಕ್ಷಕರ, ಈಗಾಗಲೇ ಲೋಕಸಭಾ ಚುನಾವಣೆ 2019 ವರ್ಷದ ಲೋಕಸಭಾ ಚುನಾವಣೆಗೆ ಎಲ್ಲೆಡೆ ಭರ್ಜರಿ ಸಿದ್ಧತೆ ನಡೀತಿದೆ. ಎಲ್ಲ ಪಕ್ಷಗಳು ಕೂಡ ಸಿದ್ಧತೆ ನಡೆಸ್ತಿದ್ವೆ. ತಮ್ಮ ಸಂಭಾವ್ಯ ಪಟ್ಟಿ ಕೂಡ ಈಗಾಗಲೇ ಬಿಡುಗಡೆಗೊಳಿಸಿರುವಂಥದ್ದು. ಈ ಹಂತದಲ್ಲೇ ಮತ್ತೆ ರಾಜಕೀಯ ಚಾಣಾಕ್ಷ ಪ್ರಶಾಂತ್ ಕಿಶೋರ್ ಮುಂಚೂಣಿಗೆ ಬಂದಿದ್ದಾರೆ. ಸೊ BJPಯ ಪರವಾಗಿ ಅವರು ಒಂದು ಸಮೀಕ್ಷೆಯನ್ನು ಕೂಡ ನಡೆಸಿದ್ದಾರೆ. ಅವರ ಐಪ್ಯಾಕ್ ಸಂಸ್ಥೆಯ ಮೂಲಕ ಒಂದು BJPಯ ಅಂದರೆ ಎಲ್ಲ ದೇಶದ ಎಲ್ಲ ಜನರನ್ನು ಭೇಟಿಯಾಗಿ ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ. ಆ ಸಮೀಕ್ಷೆಯಲ್ಲಿ ಮತ್ತೆ BJP ಮುಂಚೂಣಿಗೆ ಬರ್ತದೆ, ಮೋದಿಯವರೇ ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂಥ ಒಂದು ವರದಿ ಬಂದಿರುವಂಥದ್ದು. ಅಂದರೆ ಸುಮಾರು 55 ದಿನಗಳ ಕಾಲ 177 ಜಿಲ್ಲೆಗಳನ್ನು ಸಂದರ್ಶಿಸಿದ್ದ ಪ್ರಶಾಂತ್ ಕಿಶೋರ್ ಆ ಮೂಲಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಸುಮಾರು 55 ಲಕ್ಷ ಜನ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಮತವನ್ನು ಹಾಕಿದ್ದಾರೆ. ಈ ಮತದಲ್ಲಿ ಮೋದಿ ಮುಂಚೂಣಿಯಲ್ಲಿದ್ದಾರೆ. ಅವರು 48% ಮತಗಳನ್ನು ಪಡ್ಕೊಂಡಿದ್ದಾರೆ. ಸೊ ಅವರ ಸಮೀಪದಲ್ಲೇ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯವರು 11% ಮತವನ್ನು ಪಡ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ BJP ಅಂದರೆ NDA ಮತ್ತು UPA ಏನು ಮೈತ್ರಿಕೂಟ ಇದೆ, ಎರಡೂ ಮುಖಾಮುಖಿ ಆಗ್ತದೆ ಅಂತ ಹೇಳಿ ಕೇಳಿಬಂದಿತ್ತು. ಆದರೆ ಈ ಬಾರಿ ಕೂಡ NDA ಮುಂಚೂಣಿಗೆ ಬರ್ತದೆ ಅಂಥೇಳಿ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಹಾಗಾದರೆ ರಾಹುಲ್ ಗಾಂಧಿಯವರು ಪ್ರಧಾನಿ ಆಗೋದಿಲ್ವಾ ಅಂಥೇಳಿ ಒಂದು ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ತದೆ. ಯಾಕಂತ ಹೇಳಿದ್ರೆ ಕೇವಲ ರಾಹುಲ್ ಗಾಂಧಿಯವರು 11% ಮತಗಳನ್ನು ಪಡ್ಕೊಂಡಿರುವಂಥದ್ದು. ಅವರ ಮಿತ್ರ ಪಕ್ಷಗಳೇನಿದ್ದಾವೆ, ಹಿಂದೆ ತೃತೀಯ ರಂಗ ರಚನೆ ಆಗ್ತದೆ, ಎಲ್ಲ ಮೈತ್ರಿಕೂಟ ಸೇರಿ NDAನ ಸೋಲಿಸಬಹುದು ಅನ್ನುವಂಥ ಒಂದು ನಿಟ್ಟಲ್ಲಿ ಅವರೆಲ್ಲ ಒಂದು ಪ್ಲಾನ್ ರೂಪಿಸ್ಕೊಂಡ್ರು. ಹಾಗಾಗಿ ಕಾಂಗ್ರೆಸ್ ಇರಬಹುದು, ಮಾಯಾವತಿ ಪಕ್ಷ ಇರಬಹುದು, ಜೊತೆಗೆ ಅಖಿಲೇಶ್ ಯಾದವ್ ಇರಬಹುದು, ಅದೇ ಅಲ್ಲದೆ ಅರವಿಂದ್ ಕೇಜ್ರಿವಾಲ್ ಕೂಡ ಈ ಒಕ್ಕೂಟವನ್ನು ಸೇರ್ತಾರೆ ಅಂತಹ ಒಂದು ಮಾತುಗಳು ಕೇಳಿಬಂದಿತ್ತು. ಆ ನಿಟ್ಟಿನಲ್ಲಿ ನೋಡೋದಾದರೆ ನಾವು ಅರವಿಂದ್ ಕೇಜ್ರಿವಾಲ್ ಕೂಡ ಈ ಸಮೀಕ್ಷೆಯಲ್ಲಿ ಹೆಸರು ಕೇಳಿಬಂದಿತ್ತು. ಸುಮಾರು 9% ಅವರು ಮತಗಳನ್ನು ಪಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ 11% ಮತಗಳನ್ನು ಪಡ್ಕೊಂಡ್ರೆ ಅರವಿಂದ್ ಕೇಜ್ರಿವಾಲ್ 9, ಜೊತೆಗೆ ಮಮತಾ ಬ್ಯಾನರ್ಜಿ ಕೂಡ ಇದ್ದಾರೆ. ಸೊ ಮಾಯಾವತಿ ಕೂಡ ಸುಮಾರು 3.1% ಮತಗಳನ್ನು ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಅಖಿಲೇಶ್ ಯಾದವ್ ಕೂಡ ಸಾಕಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ ಇದೆಲ್ಲವನ್ನು ಗಮನಿಸಿದ್ರೆ ಎಲ್ಲೋ BJP ಈ ಬಾರಿ ಕೂಡ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಯಾಕಂದರೆ ಪ್ರಶಾಂತ್ ಕಿಶೋರ್ 2012 ನಡೆದಂತಹ ಗುಜರಾತ್ನ ಎಲೆಕ್ಷನ್ನಲ್ಲಿ BJP ಜೊತೆ ಸೇರಿಕೊಂಡ್ರು. ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ BJP ಪರ ಜೊತೆಗೆ ಮೋದಿಯ ಪರ ಸಾಕಷ್ಟು ಜನಪ್ರಿಯಗೊಳಿಸಿದರು. ಹಾಗಾಗಿ ಎಲ್ಲ ಇಂದಿನ ಯುವ ಜನತೆ ಏನು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾರೆ, ಆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಮೋದಿಯವರು ಮುಂಚೂಣಿಗೆ ಬಂದರು. ಅಲ್ಲಿ ಅತ್ಯಂತ ಅಧಿಕ ಮತಗಳಿಂದ ಗೆದ್ದು ಮುಖ್ಯಮಂತ್ರಿ ಕೂಡ ಆಗಿದ್ದರು 2012 ಗುಜರಾತ್ ಎಲೆಕ್ಷನ್ನಲ್ಲಿ. ಆ ನಂತರದಲ್ಲಿ 2014 ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿಯೂ ಕೂಡ ಮೋದಿಯ ಪರವಾಗಿ ಅವರು ಪ್ರಚಾರ ನಡೆಸ್ತಾರೆ, ಸಾಕಷ್ಟು ಪ್ರಚಾರ ಮಾಡ್ತಾರೆ. ಸಾಮಾಜಿಕ ಜಾಲತಾಣಗಳನ್ನು ಜೊತೆಗೆ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಂಡಂತಹ ಪ್ರಶಾಂತ್ ಕಿಶೋರ್ ಅಲ್ಲಿಯೂ ಕೂಡ 2014 ಎಲೆಕ್ಷನಲ್ಲಿಯೂ ಕೂಡ ಮೋದಿಯನ್ನು ಬಹುಮತದಿಂದ ಜಯಗಳಿಸ್ತಾರೆ. ಅಂದರೆ BJP ಅತ್ಯಧಿಕ ಮತವನ್ನು ಪಡೆದು NDA ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತದೆ. ಸೊ ಆ ಬಳಿಕದಲ್ಲಿ ನಡೆದಂತಹ ಬಿಹಾರದಲ್ಲಿ ನಡೆದಂತಹ ಎಲೆಕ್ಷನ್ನಲ್ಲಿ ಪ್ರಶಾಂತ್ ಕಿಶೋರ್ ಪಕ್ಷವನ್ನು ಬದಲಾಯಿಸ್ತಾರೆ. ಅಂದರೆ ಅದುವರೆಗೆ 2014 ಅವರು ಇದ್ದಂತಹದ್ದು BJP ಮೈತ್ರಿಕೂಟದಲ್ಲಿ. ಆ ಬಳಿಕ ಅವರು BJPಯ ವಿರೋಧಿ ಮೈತ್ರಿಕೂಟವನ್ನು ಸೇರಿಕೊಳ್ತಾರೆ ಬಿಹಾರದ ಎಲೆಕ್ಷನ್ನಲ್ಲಿ. ಅಲ್ಲಿಯೂ ಕೂಡ ಬಿಹಾರದ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅಂದರೆ BJPಗೆ ವಿರುದ್ಧವಾಗಿದ್ದಂತಹ ನಿತೀಶ್ ಕುಮಾರ್ ಅವರು ಗೆಲ್ತಾರೆ, ಮುಖ್ಯಮಂತ್ರಿ ಪಟ್ಟವನ್ನು ಕೂಡ ಏರ್ತಾರೆ. ಆ ಬಳಿಕ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂಥೇಳಿ ಒಂದು ಮಾತು ಕೇಳಿಬಂದಿತ್ತು. ಆದರೆ ಅವರು ಕಾಂಗ್ರೆಸ್ಗೆ ಬರಬಹುದು ಅನ್ನುವ ನಿರೀಕ್ಷೆ ಇದ್ದಾಗಲೇ ಮತ್ತೆ ಈಗ ಅವರು BJPಯ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವರು ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಗಮನಿಸಿದರೆ ಮತ್ತೆ ಪ್ರಶಾಂತ್ ಕಿಶೋರ್ ಮೋದಿ ಜೊತೆಗೆ ಅಮಿತ್ ಶಾ ಒಟ್ಟಿಗೆ ಆಗ್ತಾರೆ. ಹಾಗಾಗಿ ಈ ಮೂವರ ಏನು ರಾಜಕೀಯ ಯೋಜನೆ ಇದೆ, ಈ ಚಾಣಾಕ್ಷತನ ಖಂಡಿತ ಹುಸಿ ಆಗೋದಿಲ್ಲ, ನಿರೀಕ್ಷೆ ಮಿತಿ ಮೀರಿದೆ. ಜೊತೆಗೆ ಅವರು ಈ ಎಲೆಕ್ಷನಲ್ಲಿ ಮತ್ತೆ ಮೋದಿಯನ್ನು ಅಧಿಕಾರಕ್ಕೆ ತರ್ತಾರೆ ಅನ್ನುವಂಥ ನಿರೀಕ್ಷೆ ಎಲ್ರಿಗೂ ಇರುವಂಥದ್ದು. ಹಾಗಾಗಿ ಈ ಬಾರಿ ಪ್ರಶಾಂತ್ ಕಿಶೋರ್ರ ಬಗ್ಗೆ ಮತ್ತು ಅವರ ನಿರೀಕ್ಷೆಯ ಬಗ್ಗೆ ಎಲ್ರಿಗೂ ಆಸಕ್ತಿ ಮೂಡಿದೆ. ಹಾಗೆ BJP ವಲಯದಲ್ಲಿ ಈ ಏನು ಬಂದಿದೆ ಸಮೀಕ್ಷೆಯ ವರದಿ, ಅದು ಸಾಕಷ್ಟು ಆಸೆಯನ್ನು ಹುಟ್ಟಿಸಿದೆ. ಮತ್ತೆ ಮೋದಿ ಪ್ರಧಾನಿ ಆಗ್ತಾರೆ ಅನ್ನುವಂತಹ ಆಶಾಭಾವ ಎಲ್ಲರಲ್ಲೂ ಕರಿಗೆದಿರುವಂತಹದ್ದು. ಸೊ ಎಲ್ಲ ಸಮೀಕ್ಷೆಯನ್ನು ಗಮನಿಸಿದರೆ 48% ಮತಗಳನ್ನು ಪಡೆದಿರುವಂತಹ ಮೋದಿ ಮತ್ತೆ ಪ್ರಧಾನಿ ಆಗ್ತಾರಾ ಅನ್ನುವಂತಹ ನಂಬಿಕೆ BJP ಪಾಳ್ಯದಲ್ಲಿ ಇದ್ದರೆ. ಸೊ 2019 ಚುನಾವಣೆಯಲ್ಲಿ ಮತದಾರ ಪ್ರಭು ಯಾರಿಗೆ ಒಲಿತಾನೆ, ಸೊ ಯಾರಿಗೆ ಮತ ಚಲಾಯಿಸ್ತಾನೆ ಅನ್ನುವ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಇನ್ನೂ ಸಾಕಷ್ಟು ಸಮಯ ಇದೆ. ಹಾಗಾಗಿ ಯಾರು ಪ್ರಧಾನಿ ಆಗ್ತಾರೆ, ಯಾವ ಪಕ್ಷಕ್ಕೆ ಹೆಚ್ಚಿನ ಮತ ಬಹುಮತ ದೊರೀಬಹುದು ಅನ್ನೋದನ್ನು ನಿರೀಕ್ಷಿಸಬೇಕಾಗಿದೆ.